ಅನ್ಸತ್ಯಾ? ದೆವ್ವಾ ಗಿವ ಹಿಡಿತಾ ಏನು ಮುಖ ಒಂಥರ ಇಟ್ಕೊಂಡಿದ್ಯಾ? ಸಾರಿಗೆ ಹೇಳ್ಬಿಟ್ಟು ಮನೆಗೆ ಹೋಗತ್ತಾನೆ ನಿನ್ನ ಹತ್ರ ನಮ್ಮ. ಏಯ್, ಅವನ್ ಕಾಲ್ಗಳನ್ನ ಮಾನಿಟರ್ ಮಾಡ. ಹಲೋ ಅಂಡಿ. ಹಲೋ ಸರ್, ನನ್ ಮಗನ್ ಯಾರೋ ಕರ್ಕೊಂಡು ಹೊಟ್ಟೋದ್ರು ಸರ್. ನನ್ ಕಣ್ ಮುಂದೆ ಯಾರೋ ಮೂರ್ ಜನ ಬ್ಯಾರಲ್ ಬಂದು ಕರ್ಕೊಂಡು ಹೊಟ್ಟೋದ್ರು ಸರ್. ಸರ್, ಎಂತ ಕೆಲಸ ಮಾಡ್ಬಿಟ್ಟಿಯಲ್ಲ ಸತ್ಯ. ನೀನ್ ಅದನ್ನ ಮೊದಲು ಅನ್ಮಾರ ಹತ್ರ ಹೇಳ್ಬೇಕಿತ್ತು. ಕಾಲ್ ಟ್ರಾನ್ಸ್ಫರ್ ಮಾಡು. ಏನೋ ಮಾಡ್ದೆ, ಏನ್ ಮಾಡ್ತಾ ಇದೀಯ ಇಲ್ಲಿ? ಸಾರಿ ಸರ್, ಗಮನಿಸ್ಲಿಲ್ಲ. ಹಲೋ ಸರ್, ನನ್ ಮಗನ್ ಯಾರೋ ಕರ್ಕೊಂಡು ಹೊಟ್ಟೋದ್ರು ಸರ್. ನನ್ ಕಣ್ ಮುಂದೆ ಮೂರ್ ಜನ ವ್ಯಾರಲ್ ಬಂದು ಕರ್ಕೊಂಡು ಹೊಟ್ಟೋದ್ರು ಸರ್. ಒಬ್ಬರಿಗೆ ಜೀವ ಹೋಗೋ ಪರಿಸ್ಥಿತಿ ಬಂದ್ರು ದೇವ್ರ ಬಗ್ಗೆ ಯೋಚನೆ ಮಾಡಲ್ಲ, ನೂರ್ಗೆ ಫೋನ್ ಮಾಡೋದು. ಯಾಕಂದ್ರೆ ನಮ್ನೆಲ್ಲ ದೇವ್ರ ತರ ನೋಡೋದವ್ರು. ಇಲ್ಲಿರೋ ಜಾಗ ಹಾಗೆ, ಯಾರಾದ್ರೂ ನಿನ್ನ ಫೋನ್ ಮಾಡಿದ್ರೆ ನೀನ್ ಅವ್ರಿಗೆ ಹೇಳೋ ಮೊದಲೇ ಮಾತಲ್ಲೇ ಅವ್ರಿಗೆ ನಂಬಿಕೆ ಬರಬೇಕು, ಇವ್ನು ನಮ್ನ ಕಾಪಾಡ್ತಾನೆ ಅಂತ. ಸಾರಿ ಸರ್, ಚಿಕ್ಕ ಪರ್ಸನಲ್ ಪ್ರಾಬ್ಲಮ್ ಇಂದ ಕಾಲ್ನ. ಪರ್ಸನಲ್? ಪೊಲೀಸ್ ಅವ್ರಿಗೆ ಪರ್ಸನಲ್ ಅಂತ ಏನೂ ಇಲ್ಲ. ನೀನ್ ಜಾಸ್ತಿ ಅಂದ್ರೂ ಏನ್ ಮಾಡ್ತಿದ್ದೆ? ನಿನ್ ಫ್ರೆಂಡ್ಗೋಸ್ಕರ ಯಾರಿಗಾದ್ರೂ ಹೊಡಿತಿದ್ದೆ ಅಥವಾ ಲವ್ಗೋಸ್ಕರ ಜಗಳ ಮಾಡ್ಕೋತಿದ್ದೆ? ಆದ್ರೆ ಯಾರು ಎತ್ತ ಅಂತ ಗೊತ್ತಿಲ್ಲದೆ ಅವ್ರಿಗೋಸ್ಕರ ಉಸಿರು ಕೊಡೋನೆ ನಿಜವಾದ ಪೊಲೀಸ್ ಕಣೋ. ನಿನ್ನ ನೀನ್ ಅರ್ಥ ಮಾಡ್ಕೊಳ್ಬೇಕು. There is always a difference between a boy and a man. ನಿಮ್ಮಂತ ಹುಡುಗರೆಲ್ಲ ಕೊನೆವರೆಗೂ ಏನು ಜವಾಬ್ದಾರಿ ಇಲ್ಲದೆ ಹುಡುಗರಾಗೆ ಸತ್ತೋಗ್ಬಿಡ್ತೀರಾ. ಆದ್ರೆ ನಿಜವಾದ ಗಂಡಸರಾದ್ರೆ ಹಾಗಾಗಲ್ಲ. ಅದಕ್ಕೊಂದು ಸ್ಟಫ್ ಬೇಕು, ಅದು ನಿನ್ನ ಹತ್ರ ಇಲ್ಲ. ಷಣ್ಮುಗ ಸರ್, ಪೆರುಮಾಳ್ಗೆ ಹೇಳಿ ಕಾಣೆ ಆಗಿದ್ದ ಹುಡುಗನ ಮನೆಗೆ ಇವನ್ನ ಸೆಕ್ಯೂರಿಟಿ ಗಾರ್ಡ್ ಕಳಿಸಿ, ಆಗಾದ್ರೂ ಬುದ್ಧಿ ಬರುತ್ತಾ ನೋಡೋಣ. ಎಸ್ ಸರ್.